ಗೋಲ್ಡ್ ಪರ್ಚೇಸ್ ಎಲ್ಲ ಮಾಡಿ ಇಟ್ಕೊಂಡಿರೋವ್ ಇದ್ರೆ ಸಾಕು ಬೇಡ, ಇನ್ ಮತ್ತೆ ಇವಾಗಿನ ರೇಟ್ ಅಲ್ಲಿ ಏನ್ ತಗೊಳ್ಳೋದು? ಇನ್ನು ಕಮ್ಮಿ ಆಗ್ಬೇಕು, ನಾವೆಲ್ಲ ಎಲ್ಲಿ ತಗೊಳ್ಳೋಣ? ಬಡವ್ರ ಬಗ್ರುಗಳು ಎಲ್ಲಿ ತಗೊಳಕಾಗುತ್ತೆ? ಅಯ್ಯೋ ಅದು ಇಲ್ಲ ಇಲ್ಲ, ಏನು ಬೇಡ, ಇರೋ ಗೋಲ್ಡ್ ಉಳಿಸ್ಕೊಂಡ್ರೆ ಸಾಕು, ನಮ್ಗೆ ಅದೇ ಲಾಭ. ಹೊಸ ತಗೊಳ್ಳೋದಕ್ಕಿಂತ ಹಳೇದನ್ನ ಇಟ್ಕೊಳ್ಳೋದೇ ವಾಸಿ. ಹಳೇದ್ ಕೊಡಿ ಹಳೇದ್ ಕೊಡಿ ಅಂತಾರೆ, ಹಳೇದ್ರಲ್ಲಿ ಅಪರಂಜಿ ಅದೇನು ಕೊಟ್ಬಿಡೋಕ್ಕಾಗುತ್ತೆ ಹೇಳಿ? ಮತ್ತೆ ಅಲ್ವಾ, 1 ಗ್ರಾಮ್ ಗೋಲ್ಡ್ಗೆ 7,000 ಅಂದರೆ ಹಳೇದ್ ಕೊಟ್ಬಿಟ್ಟು ಅಂದರೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ, ಅವ್ರು ಅದಕ್ಕೆ ಕೇಳ್ತಾರೆ. ಆಮೇಲೆ ನಮಗೆ ಎಲ್ಲ ಗೋಲ್ಡ್ ಅಂದರೆ ಹೆಣ್ಮಕ್ಳಿಗೆ ಎಲ್ಲನೂ ಇಷ್ಟನೇ, ಏನು ಮಾಡೋದು? GST ಎಲ್ಲ ಡಬಲ್ ಡಬಲ್ ಸರ್ಕಾರಕ್ಕೆ ಯಾಕೆ ಕೊಡೋಕೆ ಹೋಗೋಣ? ನಾವೇ ಮಡಿಕೊಂಡಿರ್ತೀವಿ. ಹಳೆ ತಲತಲಾತದಿಂದ ಹೆಸರು ಬರುತ್ತೆ ಅದು ಹಳೆ ಗೋಲ್ಡ್. ಇವಾಗ ಅದೇ ಟ್ರೆಂಡ್ ಆಗಿದೆ ಅಲ್ವಾ, ಕಾಸಿನ ಸರ ಅವಲಕ್ಕಿ ಚೈನು ಅಂಥವೆಲ್ಲ, ಅದನ್ನೇ ಇಟ್ಕೊಳ್ಳೋದು, ಯಾಕೆ ಮುರ್ಸೋಕೆ ಹೋಗೋಣ ಅಷ್ಟೇ.